ಅಭಿಮಾನ ಇದ್ರೆ ಸಾಲದು, ಅನುಯಾಯಿಗಳನ್ನು ಆಗ್ಬೇಕು. ಅನುಯಾಯಿಗಳಾದಾಗ ಅಭಿಮಾನಿಗಳಾಗಬಹುದು. ಅದರಿಂದ ಅವರ 109ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ನಾವು ಪ್ರತಿ ವರ್ಷನೂ ಹೇಳ್ತಾ ಇರ್ತೀವಿ, ನಾವು ತಾಲೂಕು ಕಚೇರಿಗೆ ಸೀಮಿತ ಆಗಬಾರ್ದು. ಆದಷ್ಟು ಮಟ್ಟಿಗೆ ಆ ಒಂದು ಮಾಜಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನ, ಏನು ಎಲ್ಲಾ ಕಾರ್ಯಕ್ರಮಗಳನ್ನ ವಿಜೃಂಭಣೆಯಿಂದ ಯಾವ ರೀತಿ ಆಚರಿಸ್ತೀವೋ ಆ ರೀತಿ ಒಂದು ಕ್ರೀಡಾಂಗಣದಲ್ಲಿ ಆಚರಿಸಿ, ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಿದೆ, ಒಂದು ಭೂಮಿ ವಿಚಾರ ಆಗಿರ್ಬೋದು, ಮಲವರುವ ಪದ್ಧತಿ ಆಗಿರಬಹುದು, ಅನೇಕ ಕಾರ್ಯಕ್ರಮಗಳು, ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಜನಸಮುದಾಯಕ್ಕೆ ಮುಟ್ಸೋ ರೀತಿ ಕಾರ್ಯಕ್ರಮಗಳಾಗಬೇಕು ಅಂತೇಳಿ ನಾವು ಪ್ರತಿ ವರ್ಷನು ಡಿಮ್ಯಾಂಡ್ ಮಾಡ್ತಾ ಇದ್ವಿ. ನಮಗೆ ಅದೆಲ್ಲೋ ಒಂದು ಕಡೆ ಈ 4 ಗೋಡೆ ಮಧ್ಯೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು, ಅದು ಬೇಸರನೇ ಅನಿಸ್ತದೆ ನನಗೆ. ನಾನಿರೋದು ನೇರವಾಗಿ ಹೇಳ್ತೀನಿ, ಹೊಸ ಸಾಹೇಬರು ಬಂದಿದ್ದಾರೆ ಅಂತೇಳಿ ಇದಲ್ಲ, ಅದು ಮೊದಲಿಂದನೂ ನಮ್ಮ ವಾದ ಇದೆ. ಅವರ ಕೊಡುಗೆ ಈ ಒಂದು ರಾಜ್ಯಕ್ಕೆ ಅಪಾರವಾಗಿದೆ. ಅಪಾರವಾಗಿ ಅವ್ರ ಕೊಡುಗೆಗಳು ಕೊಟ್ಟಿರ್ತಕ್ಕಂಥ ಒಂದು ಇದರಲ್ಲಿ ಇವತ್ತು ನಾವು ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು, ಅವರ ಆದರ್ಶಗಳ ಮುಖಾಂತರ ಈಗ ಬೆಳೀತಾ ಇರತಕ್ಕಂಥ ಯುವ ಪೀಳಿಗೆಗಾಗಿರ್ಬೋದು, ಹಿಂದೆ ಬರತಕ್ಕಂಥ ಒಂದು ಮಕ್ಕಳಿಗಾಗಿರ್ಬಹುದು, ಅವರ ಆದರ್ಶಗಳನ್ನ ಮೈಗೂಡಿಸೋದ್ರ ಕಡೆ ಹೋಗ್ಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಹಂಗಾಗಿ ಏನಿವತ್ತು ಒಂದು ದೇವರಾಜ ಅರಸು ಸರ್ ಅವರ ಒಂದು ಜಯಂತಿಯಲ್ಲಿ, ಚಿಕ್ಕದಾಗಾದ್ರೇನು ಚೊಕ್ಕವಾಗಾದ್ರೇನು, ಮುಂದೆ ಬರತಕ್ಕಂಥ ದಿನಗಳಲ್ಲಿ ದಯವಿಟ್ಟು ಇಲ್ಲಿ ಇರತಕ್ಕಂಥ ಎಲ್ಲಾ ಮುಖಂಡರು ನಾನು ಹೇಳ್ತೀನಿ, ಮನವಿ ಮಾಡ್ತೀನಿ, ಅವರ ಒಂದು ಆಚರಣೆಯನ್ನ ನೀವೆಲ್ಲ ಗಮನಿಸ್ತೀರಿ. ಎಲ್ಲಾ ನಾಯಕರ ಆಚರಣೆಗಳನ್ನು ಬಹಳ ಅದ್ಭುತವಾಗಿ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಏನ್ ಕೊರತೆ ಇದೆ ಅಂತ ತಾವು ಒಂದು ಸಾರಿ ಅದನ್ನ ಎಲ್ಲಾದರೂ ಮೆಲುಕಾಕ್ತಕ್ಕಂಥ ಅಹಿಂದ ಸಂಘಟನೆ ಏನಿದೆ, ಎಲ್ಲ ಟೋಟಲ್ ಒಂದೇ ಅಂತಲ್ಲ, ಅಹಿಂದ ಏನಿದೆ, ಅಹಿಂದ ಒಂದು ಕಡೆ ಕೂತ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿ, ದಯವಿಟ್ಟು ಮಾಡಿ ಆ ಒಂದು ದೇವರಾಜ ಅರಸು ಸರ್ ಅವರ ಒಂದು ಜಯಂತಿಯನ್ನ ವಿಜೃಂಭಣೆಯಿಂದ ಮಾಡಲಿಕ್ಕೆ ಒಂದು ದಿನಾಂಕ ನಿಗದಿ ಮಾಡಿ. ನಾವು ಬಂದ್ವಿ ಪುಟ್ಟ, ಅವರ ಒಂದು ಜಯಂತಿ ದಿವಸ ಬಂದ್ವಿ, ಸಾಹೇಬರ ನೇತೃತ್ವದಲ್ಲಿ, ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಹೋದ್ವಿ, ಅಲ್ಲಿಗೆ ಮರ್ತೋಗ್ತಾ ಇದ್ದೀವಿ ನಾವು. ಅದು ಮರೆಯುವಂತ ಕೆಲಸ ಆಗ್ಬಾರ್ದು. ಯಾಕೆಂದ್ರೆ ಹಿಂದೆ ಕೊಟ್ಟಿರ್ತಕ್ಕಂಥ ಈ ಮಹನೀಯರ ಆದರ್ಶಗಳು ಏನಿದಾವೆ, ನಾರಾಯಣ ಗುರು ಸರ್ ಆಗಿರ್ಬೋದು, ದೇವರಾಜ ಅರಸು ಸರ್ ಆಗಿರ್ಬೋದು, ಡಿ ವಿ ಜಿ ರವರು ಆಗಿರ್ಬೋದು, ಅನೇಕ ಮಹನೀಯರು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು 4 ಗೋಡೆಗಳ ಮಧ್ಯೆ ಚರ್ಚೆ ಮಾಡೋದಕ್ಕಿಂತನೂ ನಾವು ವಿಶಾಲವಾಗಿ ಅವರ ಆಚಾರ ವಿಚಾರಗಳನ್ನ ತಿಳಿಸ್ಕೊಟ್ಟಾಗ, ಓಹೋ ಇವ್ರದ್ದು ಇಂಥ ಕೊಡುಗೆ ಇದೆಯಾ, ಇವ್ರದ್ದೊಂದು ಇಂಥ ಆದರ್ಶ ಇದೆಯಾ, ಇವರ ಆದರ್ಶಗಳ ಕಡೆ ನಾವು ಹೋಗ್ತಾ ಇದ್ದೀವಾ ಇಲ್ವಾ ಅನ್ನೋದು ಅಲ್ಲಿ ಪ್ರಶ್ನೆ ಮೂಡಬಾರ್ದು. ಅಂತ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಮಾತ್ರ ಇಂಥ ಮಹನೀಯರನ್ನ ನಾವು ನಿಜವಾಗಿ ನೆನೆದಂಗಾಗ್ತದೆ. ನಾವು ಹೂನಾರಕ್ಕೆ ಮತ್ತೆ ಪೂಜೆಗೆ ಸೀಮಿತ ಅಲ್ಲ, ಅವರ ಒಂದು ಕೊಡುಗೆಗಳು ಏನಿರ್ತವೆ, ಜನಕ್ಕೆ ಏನ್ ಕೊಟ್ಟಿದ್ದಾರೆ, ಅದು ನಿಜವಾಗಿ ಜನಕ್ಕೆ ಮುಟ್ಟೋ ರೀತಿ ನಾವು ಆ ಕಾರ್ಯಕ್ರಮಗಳನ್ನ ತಗೊಂಡು ಹೋಗ್ಬೇಕು. ಆಗ ಅಂತ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಕಾಣ್ಲಿಕ್ಕೆ ಒಂದು ನಾಂದಿ ಆಡಬಹುದು ಅಂತ ಹೇಳ್ತಾ, ಏನಿವತ್ತು ನನ್ನನ್ನು ಕರೆಸಿ, ಕರೆಸೋದೇನು ಇಲ್ಲ, ನಾನು ಪ್ರತಿ ಕಾರ್ಯಕ್ರಮದಲ್ಲೂ ನಾನು ಅವರ ಅಭಿಮಾನಿ ಅನುಯಾಯಿಗಳು, ನಾವು ಪ್ರತಿ ಸಾರಿನೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ತಾ ಇರ್ತೀವಿ. ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರಲ್ಲೂ ಕ್ಷಮೆ ಕೋರ್ತೀನಿ. ದಿಢೀರ್ ಅಂತೇಳಿ ಬಂದಾಗ ದಿಢೀರ್ ಅಂತೇಳಿ ಅವರ ಆಚಾರಗಳನ್ನ ಇನ್ನಷ್ಟು ಬಹಳಷ್ಟು ಮಾತಾಡುವಂತ ಆಚಾರಗಳನ್ನ ಏಕ್ದಮ್ ಕೂತ್ಕೊಂಡಾಗ ಅವು ಹೊರಬರೋದಿಲ್ಲ, ಸ್ವಲ್ಪ ಕೂತ್ಕೊಂಡ್ರೇನೆ ಆ ಆಚಾರ ವಿಚಾರಗಳನ್ನ ನಾವು ಜನಕ್ಕೆ ಮುಟ್ಸುವಂತ ಕೆಲಸ ಆಗ್ಬೋದು. ಯಾರೇನ್ ಮಾತಾಡಿರ್ತಾರೆ, ಯಾರೇನ್ ಮಾತಾಡ್ತಾ ಇರ್ತಾರೆ, ನಾವೇನ್ ಸಂದೇಶ ಕೊಡಬೇಕು ಅನ್ನೋದು ಅಲ್ಲಿ ಮೂಡ್ ಬರ್ತದೆ. ಹಂಗಾಗಿ ತಾವೆಲ್ಲರೂ ಇಂಥ ಒಂದು ಕಾರ್ಯಕ್ರಮಗಳನ್ನ ಮತ್ತಷ್ಟು ಬಹಳ ಅದ್ಭುತವಾಗಿ ಮಾಡಬೇಕು ಅಂತ ಹೇಳುವಂತ ಸಂದೇಶವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ.